ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಬಿಗ್ ಶಾಕ್. ಇನ್ನು ಮುಂದೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ. ವ್ಯಾಪಾರಿಗಳಿಗೆ ಬದಲಿ ವ್ಯವಸ್ಥೆ ಆದರೂ ಏನು? ಏನಂತಾರೆ ವ್ಯಾಪಾರಿಗಳು? ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಫುಟ್ಪಾತ್ ವ್ಯಾಪಾರಕ್ಕೆ ಬ್ರೇಕ್. ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಶಾಕ್ ಕೊಡ್ತು, ಏಕೆಂದರೆ ಮುಖ್ಯ ರಸ್ತೆಗಳ ಫುಟ್ಪಾತ್ನಲ್ಲಿ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಫುಟ್ಪಾತ್ ಅಂಗಡಿಗಳ ತೆರವಿಗೆ ಮುಂದಾಯಿತು ಈಗ ಪಾಲಿಕೆ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರೋದ್ರಿಂದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜನ ರಸ್ತೆ ಮೇಲೆ ಓಡಾಡ್ತಿದ್ದಾರೆ, ಅಪಘಾತಗಳು ಜಾಸ್ತಿ ಆಗ್ತಿದೆ ಅಂತ. ಬ್ರೇಕಿಂಗ್ ನ್ಯೂಸ್. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದ ಓಡಾಡಕ್ಕೆ ಜಾಗ ಆಗಲ್ಲ, ಹಾಗಾಗಿ ನಡ್ಕೊಂಡು ಓಡಾಡೋರೆಲ್ಲ ರೋಡ್ ಮೇಲೆ ಬರ್ತಾರೆ, ಆಗ ಅಪಘಾತಗಳು ಹೆಚ್ಚಾಗ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟ್ರಾಫಿಕ್ ಪೊಲೀಸರ ಸೂಚನೆ ಮೇರೆಗೆ ಬಿಬಿಎಂಪಿ ನಿರ್ಧಾರ ಕೈಗೊಂಡಿದ್ದಾರೆ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ಬೀದಿ ಬದಿ ವ್ಯಾಪಾರಕ್ಕೆ ಪಾಲಿಕೆ ಬ್ರೇಕ್ ಆಗ್ತಾ ಇದೆ. ಮುಖ್ಯ ರಸ್ತೆಗಳ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟರು. ಎಲ್ಲ ಮೇಜರ್ ರೋಡ್ಸ್ ನೋಡಿ, ಅಲ್ಲಿ ಆಕ್ಟ್ನಲ್ಲಿ ಅವರಿಗೆ ಸಂರಕ್ಷಣೆ ಕೊಡುವುದು ಇದೆ. ಅವರಿಗೆ ನಾವು ಎಲ್ಲ ಪ್ರಕಾರ ಸಂರಕ್ಷಣೆ ಕಾನೂನಿನಲ್ಲಿ ಏನಿದ್ದು ಕೊಡಬೇಕಾಗಿರುತ್ತದೆ ಅವರ ಜೀವನೋಪಾಯಕ್ಕಾಗಿ. ಆದರೆ ನಮ್ಮ ಫುಟ್ಪಾತು, ನಮ್ಮ ಮೇನ್ ರೋಡ್ಸು, ಅದರಿಂದ ಮೇಲೆ ಅವರು ಬಂದುಬಿಟ್ರೆ ದೆನ್ ನಮ್ಮ ಫುಟ್ಪಾತ್ ಜನರು ರೋಡ್ ಮೇಲೆ ಬರ್ತಾರೆ, ರೋಡಲ್ಲಿ ಅಡಚಣೆಗಳು ಉಂಟಾಗ್ತದೆ ಮತ್ತು ಅಪಾಯವೂ ಕೂಡ ಇರುತ್ತದೆ. ಹೀಗಾಗಿ ಆಲ್ ಮೇಜರ್ ರೋಡ್, ಆರ್ಟೀರಿಯಲ್ ರೋಡ್ಸ್ ಆ್ಯಂಡ್ ಓರಿಯಲ್ ರೋಡ್ಸ್ ಆ್ಯಂಡ್ ಓಆರ್ ಆರ್, ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಏನೇನು ಎನ್ಕ್ರೋಚ್ಮೆಂಟ್ ಇದೆ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ, ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ತೆಗಿತೀವಿ. ಯಾವ ಕಡೆಗೆ ಜನರ ಸಾಂದ್ರತೆ ಕಡಿಮೆ ಇದೆ, ರೋಡ್ ಅಷ್ಟೇನು ಇದರಲ್ಲಿ ಇಲ್ಲ ಮತ್ತು ಪಾರ್ಕ್ ಹತ್ರ ರಾತ್ರಿಯಲ್ಲಿ ಅವ್ರಿಗೆ ವೆಂಡಿಂಗ್ ಇತ್ಯಾದಿ